ಕಲೆ ಎಂಬುದು ಯಾರೊಬ್ಬರ ಸ್ವತ್ತಲ್ಲ. ಕಲೆಯನ್ನ ಕರಗತ ಮಾಡಿಕೊಳ್ಳಲು ಯಾವ ಗುರುವಿನ ದೀಕ್ಷೆ ಬೇಕಿಲ್ಲ. ಕಲೆಯನ್ನ ಕಲಿಯಲಿಕ್ಕೆ ದೃಢ ಮನಸ್ಸಿದ್ರೆ ಸಾಕು, ಎಂತಹ ಕಲೆಯನ್ನು ಬೇಕಾದರೂ ಕರಗತ ಮಾಡಿಕೊಳ್ಳಬಹುದಾಗಿದೆ. ರಾಮನಗರ ತಾಲೂಕಿನ ಆಲೆಮರದೊಡ್ಡಿ ಎಂಬ ಕುಗ್ರಾಮದಲ್ಲಿರುವ ಜಾನಪದ ಕಲಾವಿದ ಕರಿತಿಮಯ್ಯ ಎಲ್ಲ ಒದುಕು ಮನಿ ಗೌನಿ ಮುದ್ರೆ ಉಂಗುರುದೋನು ಮುದುಕಳ್ಳೇರಳ್ಳಿ ಬೈಲೇಲಿ ಗುಂಜಪ್ಪ ನಿದ್ದೆ ಬಂದು ನಂಗೆ ತಾನೇ ಮನಿ ಗೌನಂತೋ ಎಲ್ಲ ನ್ಯಾರುಕು ಮನಿ ಗೌನಿ ಹೂವಿರುಂಗುರುದೋನು ರಾಯ್ಕಳ್ಳೇರಳ್ಳಿ ಬೈಲೇಲಿ ಗುಂಜಪ್ಪ ಜ್ಞಾನ ಇಲ್ಲದೆ ತಾನೇ ಮನಿ ಗೌನು. ವಯಸ್ಸು 90 ಇವರ ಕಲೆಗೆ ಮುಪ್ಪಿಲ್ಲ. ಇವರು ಕಲಿತ ಕಲೆಯನ್ನ ಮುಂದುವರಿಸುತ್ತಾ ಬಂದಿದ್ದಾರೆ. ಇವರು ತಮ್ಮ 18 ವಯಸ್ಸಿನಲ್ಲೇ ಅನೇಕ ಕಲೆಗಳನ್ನ ಕರಗತ ಮಾಡಿಕೊಂಡಿದ್ದಾರೆ. ತಮ್ಮ ಹಿರಿಯರು ಮಾಡುತ್ತಿದ್ದ ಕಲೆಗಳನ್ನ ಕೇವಲ ನೋಡಿಕೊಂಡು ಅಂತಹ ಕಲೆಯನ್ನ ಏಕಲವ್ಯನ ಮಾದರಿಯಲ್ಲಿ ಕಲಿಯುತ್ತಾ ಬಂದಿದ್ದಾರೆ. ಜಾನಪದ ಕಲೆಗಳಾದ ಕೋಲಾಟ, ಗಣೆ ನುಡಿಸುವುದು, ಜುಂಜಪ್ಪ, ಯತ್ತಪ್ಪ ಸ್ವಾಮಿ, ರಂಗನಾಥ ಸ್ವಾಮಿ ದೇವರುಗಳ ಮೇಲೆ ಗಣೆ ನುಡಿಸಿಕೊಂಡು ಜಾನಪದ ಗೀತೆಗಳನ್ನ ಹಾಡ್ತಾರೆ. ಇದಲ್ಲದೆ ಜಾನುವಾರುಗಳಿಗೆ ತಗಲುವ ಹೆದೆಬಾವು, ಅರಿಸ್ತಿ, ಕಾಲು ಮುರಿತ, ಹೀಗೆ ಹಲವಾರು ಕಾಯಿಲೆಗಳಿಗೆ ಗಿಡಮೂಲಿಕೆಗಳ ಔಷಧಿಗಳನ್ನು ನೀಡುತ್ತಾ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಾಟಿ ವೈದ್ಯ ಕರಿತಿಮಯ್ಯ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ. ಯಾವುದೇ ಗ್ರಾಮಗಳಲ್ಲಿ ಜಾನುವಾರುಗಳಿಗೆ ಯಾವುದೇ ಸಮಸ್ಯೆ ಬಂದರೂ ಮೊದಲಿಗೆ ಅವರು ಬರೋದು ಈ ಅಲೆಮರದೊಡ್ಡಿಯ ನಾಟಿ ವೈದ್ಯ ಕರಿತಿಮ್ಮಯ್ಯ ಅವರ ಬಳಿಗೆ. ಔಷಧಿ ದನಿಂದು, ಕುರಿದು, ಮಕ್ಕಳದು, ಈ ಯಂತ್ರ, ಈ ಗಾಳಿದು, ಈ ದನ ಹಾಗೆ ರೊಂಡಿ ಹೋಗಿರಲಿ, ಅಲ್ಲಿಂದ ಇದು ಕರ ಬಿಟ್ಬಿಟ್ಟಿರಲಿ, ರಕ್ತ ಕರದಲ್ಲಿ ದನ ಯಾರು ಮಾಟ್ಕ ಮಾಡಿಸಿರಲಿ, ಇವೆಲ್ಲ ಶುದ್ಧ ಮಾಡಿಕೊಂಡು ಮನೆಗೆ ಕಟ್ಲೆ ಮಾಡ್ತೀನಿ, ದಿಕ್ಕಡ್ತೀನಿ, ಪುಣ್ಯೋಜ ಮಾಡ್ತೀನಿ. ಈ ಹಳ್ಳಿಗಳ ಕಡೆ ಪುಟ್ಟ ಪುಟ್ಟ ಮಕ್ಕಳು ಕತ್ತಲಲ್ಲಿ ಏನನ್ನಾದರೂ ನೋಡಿ ಹೆದರಿಕೊಂಡು ಊಟ ತಿಂಡಿಯನ್ನು ಬಿಟ್ಟು ಸುಮ್ಮನೆ ವಿನಾಕಾರಣ ಹಠ ಮಾಡ್ತಿದ್ರೆ ಮಕ್ಕಳಿಗೆ ಅಂತರ ತಂತ್ರಗಳಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಈ ಕರಿತಿಮಯ್ಯನವರು. ನಾಟಿ ವೈದ್ಯ ವೈದ್ಯ ಕರಿತಿಮಯ್ಯನವರು ಅಂತೇಳಿ ಪ್ರಶಸ್ತಿ ಆಯಿತು. ಒಂದು ಹಸುಗೆ ನಾಟಿ ವ್ಯವಸ್ಥೆ ಹಾಕ್ತಾರೆ, ಒಂದು ಕುರಿಗಳಿಗೆ ನಾಟಿ ವ್ಯವಸ್ಥೆ, ಒಂದು ಮಕ್ಕಳಿಗೆ ಒಂದು ನೆಲಗ್ರಹ ಹಿಡಿಲಿ, ಒಂದು ಎದುರಿರಲಿ, ಒಂದು ಬೆಚ್ಚಿರಲಿ, ಅಂತರ ಮಾಡೋದರಿಂದ ನಾಟಿ ವ್ಯವಸ್ಥೆ ಮಾಡೋದರಿಂದ ಎಲ್ಲ ಪ್ರತಿಯೊಂದು ಪಂಡಿತ ಅಯ್ಯಪ್ಪ ಆಗಿದ್ದರು. ಬೆಂಗಳೂರಿನ ಆಕಾಶವಾಣಿಯಲ್ಲಿ 15 ಕಾಲ ಗಣಿ ನುಡಿಸಿಕೊಂಡು ಜಾನಪದ ಗೀತೆಗಳ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇದಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಜಾನಪದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ಪ್ರಶಸ್ತಿ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಜಾನಪದ ಪರಿಷತ್ತು ವತಿಯಿಂದ ಜಾನಪದ ಲೋಕ ಪ್ರಶಸ್ತಿ ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ 20 ಹೆಚ್ಚು ಪ್ರಶಸ್ತಿ ಪತ್ರಗಳನ್ನು ಕರಿತಿಮ್ಮಯ್ಯ ಅವರಿಗೆ ಲಭಿಸಿದ್ದವೆ. ಎಲ್ಲ ದೇವ್ರ ಮೇಲೆ ಹಾಡು ಹೇಳ್ಕೊಂಡು ಆಕಾಶವಾಣಿ ಕೊಟ್ಟಿದ್ದೀನಿ. ದಿಳ್ಳಿ ಹೋಗದೆ ನನ್ನ ಲೆಕ್ಕ ಇಲ್ಲಿಲ್ಲ. ದುಂಜಪ್ಪ ಮಾರೋ ದುಂಜ ಬದಿರಿ ಮಾರೋ ಕಂಗರು ಸಿನ್ನುವೆ ಮವಾರಿ ದುಂಜ.
ಒಟ್ಟಾರೆ ಕರಿತಿಮಯ್ಯ ಎಂಬ ಇಳಿವಯಸ್ಸಿನ ಅಜ್ಜ ಅನೇಕ ಕಲೆಗಳನ್ನು ಕರಗತ ಮಾಡಿಕೊಂಡು ತಮಗೆ ಬಂದ ನಾಟಿ ವೈದ್ಯಕೀಯ ವೃತ್ತಿಯನ್ನು ಮಾಡಿಕೊಂಡು ತಮ್ಮ ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮಗಳಲ್ಲಿನ ಜಾನುವಾರುಗಳಿಗೆ ಔಷಧಿ ಆರೈಕೆ ಮಾಡುತ್ತಿದ್ದಾರೆ. ಈ 90ರ ಇಳಿವಯಸ್ಸಿನಲ್ಲಿಯೂ ಯುವಕರಿಗೆ ಸ್ಫೂರ್ತಿದಾಯಕವಾಗುವಂತೆ ಜೀವನ ಸಾಗಿಸುತ್ತಿದ್ದಾರೆ. ಎಲ್ಲ ಜ್ಞಾನ ಇಲ್ಲದೆ ತಾನೇ ಮನಿಗವನು ಗುಡಿಯ ಗೋಪುರದಲ್ಲಿ ನೆರವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು